ಅರ್ಚಿತಲಿಂಗಂ ನಿರ್ಮಲಭಾಸಿತ ಶೋಭಿತಲಿಂಗಂ ಜನ್ಮಜ ದುಃಖ ವಿನಾಶಕಲಿಂಗಂ ತತ್ ಪ್ರಣಮಾಮಿ ಸದಾಶಿವಲಿಂಗಂ ದೇವಮುನಿ ಪ್ರವರಾರ್ಚಿತಲಿಂಗಂ ಕಾಮದಹಂ ದರ್ಪ ವಿನಾಶನಲಿಂಗಂ ತತ್ ಪ್ರಣಮಾಮಿ ಸದಾಶಿವಲಿಂಗಂ ಸುಲೇಪಿತಲಿಂಗಂ ಬುದ್ಧಿ ವಿವರ್ಧನ ಕಾರಣಲಿಂಗಂ ಸಿದ್ಧಸುರಾಸುರವಂದಿತಲಿಂಗಂ ತತ್ ಪ್ರಣಮಾಮಿ ಸದಾಶಿವಲಿಂಗಂ ಕನಕ ಮಹಾಮಣಿ ಭೂಷಿತಲಿಂಗಂ ಫಣಿಪತಿ ವೇಷ್ಟಿತ ಶೋಭಿತಲಿಂಗಂ ಸುಯಜ್ಞ ವಿನಾಶನಲಿಂಗಂ ತತ್ ಪ್ರಣಮಾಮಿ ಸದಾಶಿವಲಿಂಗಂ ಕುಂಕುಮಚಂದನಲೇಪಿತಲಿಂಗಂ ಪಂಕಜಹಾರ ಸುಶೋಭಿತಲಿಂಗಂ ಸಂಚಿತ ಪಾಪ ವಿನಾಶನಲಿಂಗಂ ತತ್ ಪ್ರಣಮಾಮಿ ಸದಾಶಿವಲಿಂಗಂ ದೇವಗಣಾರ್ಚಿತ ಸೇವಿತಲಿಂಗಂ ಭಾವೈರ್ಭಕ್ತ ಭಿರೇವ ಚಲಿಂಗಂ ದಿನಕರ ಕೋಟಿ ಪ್ರಭಾಕರ ಲಿಂಗಂ ತತ್ ಪ್ರಣಮಾಮಿ ಸದಾಶಿವಲಿಂಗಂ ಅಷ್ಟದಲೋಪರಿವೇಷ್ಟಿತಲಿಂಗಂ ಸರ್ವಸಮುದ್ಭವ ಕಾರಣಲಿಂಗಂ ಅಷ್ಟದರಿದ್ರ ವಿನಾಶನಲಿಂಗಂ ತತ್ ಪ್ರಣಮಾಮಿ ಸದಾಶಿವಲಿಂಗಂ ಸುರಗುರು ಸುರವರ ಪೂಜಿತಲಿಂಗಂ ಸುರವರ ಪುಷ್ಪ ಸದಾರ್ಚಿತಲಿಂಗಂ ಪರಾತ್ಪರಂ ಪರಮಾತ್ಮಕಲಿಂಗಂ ತತ್ ಪ್ರಣಮಾಮಿ ಸದಾಶಿವಲಿಂಗಂ ಲಿಂಗಾಷ್ಟಕಮಿದಂ ಪುಣ್ಯಂ ಯಪ್ಪಟೇ ಶಿವಸನ್ನಿಧೌ ಶಿವಲೋಕಮವಾಪ್ನೋತಿ ಶಿವೇನ ಸಹ ಮೋದತೆ ಲಿಂಗಂ ನಿರ್ಮಲಭಾಸಿತ ಶೋಭಿತಲಿಂಗಂ ಜನ್ಮಜ ದುಃಖ ವಿನಾಶಕಲಿಂಗಂ ತತ್
ಪ್ರಣಮಾಮಿ ಸದಾಶಿವಲಿಂಗಂ. ದೇವಮುನಿ ಪ್ರವರಾರ್ಚಿತಲಿಂಗಂ ಕಾಮದಹಂ ಕರುಣಾಕರಲಿಂಗಂ ರಾವಣದರ್ಪ ವಿನಾಶನಲಿಂಗಂ ತತ್ ಪ್ರಣಮಾಮಿ ಸದಾಶಿವಲಿಂಗಂ. ಸುಲೇಪಿತಲಿಂಗಂ ಬುದ್ಧಿ ವಿವರ್ಧನ ಕಾರಣಲಿಂಗಂ ಸಿದ್ಧಸುರಾಸುರವಂದಿತಲಿಂಗಂ ತತ್ ಪ್ರಣಮಾಮಿ ಸದಾಶಿವಲಿಂಗಂ. ಕನಕ ಮಹಾಮಣಿ ಭೂಷಿತಲಿಂಗಂ ಫಣಿಪತಿ ವೇಷ್ಟಿತ ಶೋಭಿತಲಿಂಗಂ ಸುಯಜ್ಞ ವಿನಾಶನಲಿಂಗಂ ತತ್ ಪ್ರಣಮಾಮಿ ಸದಾಶಿವಲಿಂಗಂ. ಕುಂಕುಮಚಂದನಲೇಪಿತಲಿಂಗಂ ಪಂಕಜಹಾರ ಸುಶೋಭಿತಲಿಂಗಂ ಸಂಚಿತ ಪಾಪ ವಿನಾಶನಲಿಂಗಂ ತತ್ ಪ್ರಣಮಾಮಿ ಸದಾಶಿವಲಿಂಗಂ. ದೇವಗಣಾರ್ಚಿತ ಸೇವಿತಲಿಂಗಂ ಭಾವೈರ್ಭಕ್ತ ಿರೇವಚಲಿಂಗಂ ದಿನಕರ ಕೋಟಿ ಪ್ರಭಾಕರಲಿಂಗಂ ತತ್ ಪ್ರಣಮಾಮಿ ಸದಾಶಿವಲಿಂಗಂ. ಅಷ್ಟದಲೋಪರಿವೇಷ್ಟಿತಲಿಂಗಂ ಸರ್ವಸಮುದ್ಭವ ಕಾರಣಲಿಂಗಂ ಅಷ್ಟದರಿದ್ರ ವಿನಾಶನಲಿಂಗಂ ತತ್ ಪ್ರಣಮಾಮಿ ಸದಾಶಿವಲಿಂಗಂ. ಸುರ ಗಂಗಾವತಿಯ ಐತಿಹಾಸಿಕ ಪ್ರಸಿದ್ಧ ದೇವಸ್ಥಾನ ದೇವರಾದಂತಹ ಶ್ರೀ ಪ್ರಸನ್ನ ಪದ್ಮನಾಭೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಅದ್ಧೂರಿಯಾಗಿ ಎಲ್ಲ ಭಕ್ತರ ಒಂದು ಸಹಕಾರದಿಂದ ನಡೀತಾ ಇದೆ. ನಿಜವಾಗಿ ಬಹಳ ಸಂತೋಷ, ಯಾಕೆಂದ್ರೆ ವಿಜಯನಗರ ಸಾಮ್ರಾಜ್ಯದ ಐತಿಹಾಸಿಕ ಹಿನ್ನೆಲೆ ಉಳ್ಳಂತ ಶ್ರೀ ಪಂಪಾ ವಿಪಾಕ್ಷೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಜೊತೆಗೆ ಎಲ್ಲರಿಗೂ ಒಂದು ಏನು ಆಶೀರ್ವಾದವನ್ನು ನೀಡಲಿ, ಜೊತೆಗೆ ಸಕಲ ಜನರು ಒಂದು ಇಷ್ಟಾರ್ಥಗಳನ್ನು ಈಡೇರಿಸುವಂಥ ಶಕ್ತಿಯನ್ನು ಶ್ರೀ ಪಂಪಾ ವಿಪಾಕ್ಷೇಶ್ವರ ಕೊಡಲಿ ಅನ್ನುವಂಥ ಮಾತನ್ನು ಹೇಳಿ ಎಲ್ಲರಿಗೂ ಸಹಿತ ಶ್ರೀ ಪ್ರಸನ್ನ ಪಂಪಾ ವಿಪಾಕ್ಷೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವದ ಶುಭಾಶಯಗಳನ್ನು. ಪ್ರಸನ್ನ ಪಂಪಾ ವಿಪಾಕ್ಷೇಶ್ವರ ಜಾತ್ರೆ ಹಿನ್ನೆಲೆಯಲ್ಲಿ ಇವತ್ತಿನ ದಿನಾಂಕದಂದು ಎಲ್ಲ ಭಕ್ತಾದಿಗಳು ಹಾಗೂ ಎಲ್ಲ ಗಣ್ಯಮಾನ್ಯರು ಇವತ್ತು ಆಗಮಿಸಿರುತ್ತಾರೆ. ಅದರಂತೆ ಈಗ ಮಡಿಕೇರಿ ಆಗಿರುತ್ತೆ. ಇವತ್ತಿನ ಜಾತ್ರೆ ಪ್ರಯುಕ್ತ ಎಲ್ಲ ಜನರಿಗೆ, ಗಂಗಾವತಿ ತಾಲೂಕಿನ ಎಲ್ಲ ಸಮಸ್ತ ನಾಗರಿಕರಿಗೆ, ಜನರಿಗೆ ಆ ಪಂಪಾ ವಿರೂಪಾಕ್ಷೇಶ್ವರ ಆಶೀರ್ವಾದ ಕೃಪಾ ಕಟಾಕ್ಷಿಸಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಎಲ್ಲರಿಗೂ ಶುಭಾಶಯ. ಪ್ರಸನ್ನ ಪಂಪಾ ವಿರೂಪಾಕ್ಷೇಶ್ವರನ ಜಾತ್ರಾ ಮಹೋತ್ಸವದ ಅಂಗವಾಗಿ ಈಗ ಮಡಿಕೇರಿ ಈಗ ತಾನೇ ಮುಗಿದಿದೆ. ಸಂಜೆ 5:30 ಮಹಾರಥೋತ್ಸವ ಇರ್ತಾ ಇದೆ. ಅದಕ್ಕಾಗಿ ಎಲ್ಲ ಭಕ್ತರು ಈಗೇನು ಬಂದಿದ್ದೀರಿ ಅದೇ ರೀತಿಯಾಗಿ ಸಂಜೆ ಬಂದು ಪ್ರಸನ್ನ ಪಂಪಾ ವಿರೂಪಾಕ್ಷೇಶ್ವರನ ಕೃಪೆಗೆ ಪಾತ್ರ ಆಗಬೇಕಂತೇಳಿ ಕೇಳ್ಕೊಳ್ತಿದ್ದೇವೆ. ಹಾಗೆಯೇ ಇವತ್ತಿನ ದಿನ ಪ್ರಸಾದ ವ್ಯವಸ್ಥೆಯನ್ನು ಮಾಜಿ ಸಂಸದರಾಗಿರ್ತಕ್ಕಂಥ ಎಚ್ ಜಿ ರಾಮನ ಕುಟುಂಬ ವರ್ಗದವರು ಏರ್ಪಡಿಸಿದ್ದಾರೆ. ಅದಕ್ಕೆ ಎಲ್ಲ ಭಕ್ತರು ಬಂದಿರತಕ್ಕಂಥವರು ಪ್ರಸಾದವನ್ನು ಸೇವಿಸಿ ಹೋಗಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದಾವೆ. ಆ ಪ್ರಸನ್ನ ಪಂಪಾ ವಿರೂಪಾಕ್ಷೇಶ್ವರ ಎಲ್ಲರಿಗೂ ಆಶೀರ್ವಾದ ತಮ್ಮ ಮೇಲೆ ಇರಲಿ ಅಂತೇಳಿ ನನ್ನ ಮಾನ್ಯ ಶ್ರೀ ಮಾಜಿ ಸಂಸದ ಎಚ್ ಜಿ ರಾಮನಿಂದ ನೆರವೇರಲು ಪ್ರತಿ ವರ್ಷ ನೆರವೇರಲು ಹಾಗೆ 2ನೇ ದಿನದ ಪ್ರಸಾದ ಸೇವೆ ಜಿ ಆರ್ ಎಸ್ ರಾಜೇಶ್ ಶೆಟ್ಟಿ ಗ್ರೂಪ್ಸ್ ಇವರಿಂದ ನಡೆಯುತ್ತದೆ. 3ನೇ ದಿನದ ಪ್ರವಾಸ
ಪ್ರಸಾದ ಕಾಣಿಗೆ ಸಮಾಜ ಮೂರು ದಿವಸ ಕಾರ್ಯಕ್ರಮ ಹಾಗೂ ಮೂರು ದಿವಸ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜನತೆಯಲ್ಲಿ ನಡೀತಾ ಇವೆ. ಹಾಗೆ ಭಕ್ತರೆಲ್ಲರೂ ಪ್ರಸಾದ ಸ್ವೀಕರಿಸಿ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ ಎಲ್ಲರೂ ಇತಿಹಾಸ ಪ್ರಸಿದ್ಧವಾದಂಥ ಶ್ರೀ ಪ್ರಸನ್ನ ಪಂಪ ವಿರೂಪಾಕ್ಷೇಶ್ವರ ದೇವಸ್ಥಾನದ ಜಾತ್ರೆ ಇಂದು ಈ ಜಾತ್ರೆಯ ವಿಶೇಷ ಇಲ್ಲಿಯ ಶಿವಲಿಂಗ ಪಾಣಿಪಟ್ಟಣ ಬಲಭಾಗದಲ್ಲಿದ್ದು ಈ ಪ್ರಸನ್ನ ಪಂಪ ವಿರೂಪಾಕ್ಷೇಶ್ವರ ಬೇಡಿಕೊಂಡವರ ವರವನ್ನು ನೀಡುವಂಥ ಒಂದು ಕಲ್ಪವೃಕ್ಷ ಅಂತಲೇ ಹೇಳ್ಬೋದು. ನಾವು ಯಾವುದೇ ಸಂಕಲ್ಪಗಳನ್ನು ಮಾಡಿಕೊಂಡ್ರೆ ಅದು ಯಶಸ್ವಿ ಆಗುತ್ತೆ ಅನ್ನುವಂಥದ್ದು ಹಲವಾರು ಭಕ್ತರ ನಂಬಿಕೆ ಕೂಡ, ಅದು ನನಗೂ ಕೂಡ ಅನುಭವ ಬಂದಿದೆ. ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಗಂಗಾವತಿಯ ಹಾಗೂ ಕೊಪ್ಪಳ ಜಿಲ್ಲೆಯ ಸಮಸ್ತ ಎಲ್ಲ ನಾಗರಿಕ ಬಂಧುಗಳು ಮಾತೆಯರು ಕೂಡ ಬಂದು ಭಾಗವಹಿಸಿ ಇಂದಿನ ಜಾತ್ರಾ ಮಹೋತ್ಸವದ ಹೆಸರು ಪಂಪ ವಿರೂಪಾಕ್ಷೇಶ್ವರ ಜಾತ್ರೆಯ ಮಹೋತ್ಸವದ ಅಂಗವಾಗಿ ಸಾರ್ವಜನಿಕರಿಗೆ ಹಾಗೂ ಎಲ್ಲ ಸಂಸ್ಕೃತರಿಗೆ ಜಾತ್ರೆಯ ಶುಭಾಶಯವನ್ನು ಕೋರುತ್ತಾ ಈ ವರ್ಷದ ಯುವ ವೇದಿಕೆ ವತಿಯಿಂದ 14ನೇ ವರ್ಷದ ಕಾರ್ಯಕ್ರಮಗಳು ನಾಳೆಯಿಂದ ಸತತ 3 ದಿನಗಳ ಕಾಲ ಜರುಗಲಿದ್ದು, ಮೊದಲ ದಿನ ಕಾಮಿಡಿ ಕಿಲಾಡಿಗಳು ಹಾಗೂ ಎರಡನೇ ದಿನ ಗಿಚ್ಚಿಗಿಲಿಗಿರಿ ಖ್ಯಾತ ಗಿಚ್ಚಿಗಿಲಿ ತಂಡದಿಂದ ಕಾರ್ಯಕ್ರಮ, ಹಾಗೂ 3 ದಿನ ಭದ್ರಾವತಿಯ ಮೆಲೋಡಿಸ್ ತಂಡದಿಂದ ಕಾರ್ಯಕ್ರಮ ಇರುತ್ತದೆ. ಎಲ್ಲರೂ ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಹಾಗೂ ರಾತ್ರಿ ಅಂಗವಾಗಿ ಮಹಾಪ್ರಸಾದವಿರುತ್ತದೆ, ಪಂಪಾಪತಿಯ ಮಹಾಪ್ರಸಾದ ಸ್ವೀಕರಿಸಿ ಸಂಜೆ 5 ಗಂಟೆಗೆ ಮಹಾಬ್ರಹ್ಮೋತ್ಸವ ಇರುತ್ತದೆ. ಎಲ್ಲರೂ ಪಾಲ್ಗೊಂಡು ಜಾತ್ರೆ ಮಹೋತ್ಸವ ಯಶಸ್ವಿಗೊಳಿಸಿ ನಗರದ ಶ್ರೀ ಪಂಪಾ ವಿರೂಪಾಕ್ಷೇಶ್ವರ ದೇವಸ್ಥಾನದ ಇಂದು ಜಾತ್ರೆಯ ಮಹೋತ್ಸವ ಇರುತ್ತದೆ. ಭಕ್ತರು ತಾವು ಎಲ್ಲೇ ಇದ್ದರೂ ಕೂಡ ಆ ದೇವರು ಬಂದು ತಮ್ಮ ಕೆಲಸವನ್ನು ಬಿಡುವು ಮಾಡಿಕೊಂಡು ಆ ದೇವರ ಕೃಪೆಗೆ ಪಾತ್ರವಾಗಬೇಕು. ಇನ್ನು ಸಾಯಂಕಾಲ 5 ಗಂಟೆಗೆ ಮಹಾಪ್ರಸ್ತವ ಇರುತ್ತದೆ, ಆದ ಕಾರಣ ಭಕ್ತರು ಹೋಗಬೇಕು. ಆಮೇಲೆ ಬಾಳೆಹಣ್ಣು ಅದರಾಗಿ ಕುಟ್ಟಿಗೆಯನ್ನು ಆ ತೇರಿಗೆ ಸಮಸ್ಯೆಯಿಲ್ಲ. ಆಮೇಲೆ ಆ ದೇವರು ನಿಮಗೆ ಕೆಲವರಿಗೆ ಆರೋಗ್ಯ ಕೊಟ್ಟು ಕಾಪಾಡಲಿ. ಮತ್ತು ನಮ್ಮ ಈಗ ಗಂಗೋತ್ರಿಯಲ್ಲಿ ಮಳೆ ಬೆಳೆ ಭಾಳ ಕಮ್ಮಿ ಇದೆ, ಆ ದೇವರ ಕೃಪೆಯಿಂದ ಮಳೆ ಬೆಳೆ ಎಲ್ಲ ಬರಲಿ. ರೈತರಿಗೆ ನಾಡಿನ ಬೆನ್ನೆಲುಬು, ಅವರಿಗೆ ಭಾಳ ಕಷ್ಟ ಆಗ್ತಾ ಇದೆ. ಆ ದೇವರ ಕೃಪೆಯು ಅವ್ರ ಮೇಲೆ ಆಶೀರ್ವದಿಸಿ ಮಳೆ ಬರುವಂತಾಗಲಿ. ರೈತರು ಬೆಳೆ ಬೆಳೆದರೆ ನಮಗೆ ನಾಡಿಗೆಲ್ಲ ಅನ್ನ ಆಗ್ತೈತೆ. ಅದಕ್ಕೋಸ್ಕರ ಆ ದೇವ್ರಿಗೆ ನಾನು ಕೇಳ್ಕೊಳ್ಳೋದೇನೆಂದರೆ, ರೈತರು ನಮ್ಮ ನಾಡಿನ ಬೆನ್ನೆಲುಬು, ಅವ್ರಿಗೋಸ್ಕರ ಮಳೆ ಆದಷ್ಟು ಬೇಗನೆ ಬರಲಿ ಅಂತ ನಾನು ಆ ದೇವರಲ್ಲಿ ವಿರೂಪಾಕ್ಷೇಶ್ವರ ಜಾತ್ರೆ ಮಹೋತ್ಸವವನ್ನು ಇಂದು ಮಡಿಕೇರಿ ಎಳೆಯೋದ್ರ ಮುಖಾಂತರ ಮತ್ತು ಪ್ರಸಾದವನ್ನು ಚಾಲನೆ ನೀಡೋದ್ರ ಮುಖಾಂತರ ಇವತ್ತು ಭಕ್ತಾದಿಗಳಿಗೆ ಈ ಪಂಪ ವಿರೂಪಾಕ್ಷೇಶ್ವರನ ಆಶೀರ್ವಾದವನ್ನು ಕೂಡ ಕೋರುತ್ತಾ ಈ ಒಂದು ಪಂಪ ವಿರೂಪಾಕ್ಷೇಶ್ವರ ಜಾತ್ರೆ ಮಹೋತ್ಸವದಲ್ಲಿ ವಿವಿಧ ಹಳ್ಳಿಗಳಿಂದ ಮತ್ತು ಬೇರೆ ಬೇರೆ ತಾಲೂಕುಗಳಿಂದ ಕೂಡ ಎಲ್ಲ ಕುಟುಂಬಸ್ಥರ ಸಂಬಂಧಿಕರು ಆಗಮಿಸಿ ಈ ಒಂದು ಜಾತ್ರೆ ಮಹೋತ್ಸವವನ್ನು ಯಶಸ್ವಿಗೊಳಿಸಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಶ್ರೀ ಪ್ರಸನ್ನ ಪಂಪ ವಿರೂಪಾಕ್ಷೇಶ್ವರ ಯುವ ವೇದಿಕೆ ವತಿಯಿಂದ ನಾಳೆ 18 ಮತ್ತು 20 3 ದಿನದ ಕಾರ್ಯಕ್ರಮಗಳು, ಒಂದು ಗಿಲಿಯ ಒಂದು ತಂಡ ಮತ್ತು ಕಾಮಿಡಿ ಕಿಲಾಡಿಗಳ ತಂಡ, ಒಂದು ಭದ್ರಾವತಿಯ ಒಂದು ಆರ್ಕೆಸ್ಟ್ರ ಮತ್ತು ಜನಪದ ಕಲೆಯನ್ನು ಹೊಂದಿದಂಥ ಒಂದು ಡ್ಯಾನ್ಸ್ ಮಾಡುವಂಥ ತಂಡವನ್ನು ಕೂಡ ನಾವು ಇವತ್ತು ನಮ್ಮ ಗಿರಿಜಂತ ಉತ್ಸವದ ವೇದಿಕೆಯಲ್ಲಿ ನಾವು ನಿರ್ವಹಿಸ್ತಾ ಇದ್ದೀವಿ. ನಮ್ಮ ಈ ಒಂದು ಉತ್ಸವ ಹಿರಿಜನತೆಗಳ ಉತ್ಸವವು 2009 ಸತತವಾಗಿ 14 ವರ್ಷ ಈ ಕಾರ್ಯಕ್ರಮವನ್ನು ಕೂಡ ನಮ್ಮ ಎಲ್ಲ ಹಿರಿಜನತ ವಿಭಾಗದ ಉಪಪ್ರಭಾಗದ ಮತ್ತು ಎಲ್ಲ ಯುವಕರು ಸೇರಿ ಮತ್ತು ಹಿರಿಯರ ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮ